ಹಾಯ್ ಸ್ನೇಹಿತರೆ, ನಿಮಗೆಲ್ಲ ನನ್ನ ಚಾನಲ್ಗೆ ಸುಸ್ವಾಗತ. ಈಗ ನೋಡ್ತಿರ್ಬೋದು ವೆರೈಟೀಸ್ ಆಫ್ ಬ್ರಿಂಜಾಲ್ ಇರುತ್ತೆ ಬದನೆಕಾಯಿ. ಈಗ ನಾನು ಈ ಬದನೆಕಾಯನ್ನು ಎರಡು ರೀತಿಯಲ್ಲಿ ಬೇಯಿಸಿ ತೋರಿಸ್ತೀನಿ, ಯಾವುದು ಸುಲಭ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣಿಸ್ತಿರುವ ಕೆಂಪಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಮಿಸ್ ಮಾಡದೆ ಪ್ರೆಸ್ ಮಾಡಿ. ಈಗ ನೋಡಿ, ಮೊದಲನೇದಾಗಿ ದಪ್ಪ ಬದನೆಕಾಯನ್ನು ಚೆನ್ನಾಗಿ ತೊಳೆದು ಒರೆಸಿ ಡ್ರೈ ಮಾಡಿ, ನಂತರ ಈ ಥರ ಫೋರ್ಕ್ ಸಹಾಯದಿಂದ ಅದನ್ನು ರಂಧ್ರಗಳನ್ನು ಮಾಡ್ತಾ ಹೋಗಿ. ನೀವು ಫೋರ್ಕ್ ಸಹಾಯ ಆದರೂ ಮಾಡ್ಬೋದು, ಇಲ್ಲ ಅಂದರೆ ಚಾಕು ಸಹಾಯದಿಂದ ಆದರೂ ಈ ಥರ ಫೋಲ್ಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಾನು ಫೋರ್ಕ್ ಯೂಸ್ ಮಾಡಿದ್ದೇನೆ ನೋಡಿ, ಆಯಿತು. ನಂತರ ನಾವಿಲ್ಲಿ ಎಣ್ಣೆ, ಯಾವುದರ ವೆಜಿಟೇಬಲ್ ಆಯಿಲ್, ನೀವು ಅಡುಗೆಗೆ ಬಳಸೋ ಎಣ್ಣೆಯನ್ನು ಹಚ್ತಾ ಹೋಗಿ ಕ್ಲೀನಾಗಿ ಫುಲ್ ಎಲ್ಲ ಕಡೆ ಸವಿಡಬೇಕು. ಮೈಕ್ರೋವೇವ್ ಸೇಫ್ ಪ್ಲೇಟ್ನ ಯೂಸ್ ಮಾಡಿದ್ದೀನಿ. ಈಗ ಅದನ್ನು ಓವನಲ್ಲಿ ಇಡ್ತಾ ಇದ್ದೀನಿ. ಈಗ ನಾವು ಟೈಮ್ ಸೆಟ್ ಮಾಡೋಣ. ಈಗ ಟೈಮ್ ಸೆಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಇದು ಒಂದು ಅರ್ಧ ಕೆ ಜಿ, ಒಂದು 400 ಗ್ರಾಮ್ಸ್ವರೆಗೂ ಇದೆ. ಆದ ಕಾರಣ ನಾನಿಲ್ಲಿ 10 ನಿಮಿಷಕ್ಕೆ ಟೈಮ್ ಸೆಟ್ ಮಾಡಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣಿಸ್ತಿರುವ ಸಬ್ಸ್ಕ್ರೈಬ್ ಬಟನ್ ನನ್ನ ಪ್ರೆಸ್ ಮಾಡಿ, ಹಾಗೂ ಮರೆಯದೆ ಬೆಲ್ ಐಕಾನನ್ನು ಸಹ ಪ್ರೆಸ್ ಮಾಡಿ. ನಾವು ಯಾಕೆ ರಂಧ್ರ ಮಾಡ್ತೀವಿ ಅಂದರೆ, ನಾವು ಓವನಲ್ಲಿಟ್ಟಾಗ ಅದು ಫುಲ್ ಏರ್ ಲಾಕ್ ಆಗಿ ಬ್ಲಾಸ್ಟ್ ಆಗೋ ಸಾಧ್ಯತೆ. ಆದ ಕಾರಣ ನಾನು ನಿಮಗೆ ಹೇಳಿದ್ದು ಸುಡುವಾಗಲೂ ಅಷ್ಟೇ, ಹಾಗೂ ನಾವು ಓವನಲ್ಲಿ ಬೇಯಿಸುವಾಗಲೂ ನಾವು ಆ ಥರ ರಂಧ್ರಗಳನ್ನು ಮಾಡಬೇಕು. ಈಗ ನೋಡಿ, ಆಗಲೇ 3/4 ಟೈಮ್ ಆಗಿದೆ, ಅಂದರೆ 7.5 ನಿಮಿಷ ಆಗಿದೆ ನೋಡಿ, ಬೆಂದಿದೆ 3/4 ಭಾಗ ಬೆಂದಿದೆ ಅನಿಸುತ್ತೆ. ನೋಡೋಣ, ಇನ್ನೂ 2.5 ನಿಮಿಷ ಇದೆ. ಸುತ್ತನ್ನು ಮುಚ್ಚಿಬಿಟ್ಟು ಬೇಯಿಸ್ತಾ ಹೋಗೋಣ. ನೋಡಿ, 2.5 ನಿಮಿಷ ಇದೆ, ಆ ಥರ ಬೇಯಿಸ್ತಾ ಹೋಗಿ. ಈಗ ನಿಮಗೆ ಗೊತ್ತಾಗುತ್ತೆ ವ್ಯತ್ಯಾಸ, ನಾನು ಒಲೆ ಮೇಲೆ ಮಾಡಿ ತೋರಿಸ್ತೀನಿ. ಈಗ ಫಸ್ಟ್ ಮೈಕ್ರೋವೇವ್ನಲ್ಲಿ ಮಾಡಿದೆ, ನೆಕ್ಸ್ಟ್ ಒಲೆ ಮೇಲೆ ಮಾಡಿ ತೋರಿಸ್ತೀನಿ. ಏನು ವ್ಯತ್ಯಾಸ ಅಂತ ನಿಮಗೆ ಗೊತ್ತೋಗ್ಬೋದು, ಟೈಮ್ ಸೇವಿಂಗ್ ಏನು, ಯಾವುದು ರುಚಿಯಾಗಿರುತ್ತೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ, ಹಾಗೂ ಯಾವುದು ಸುಲಭ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಈಗ ನೋಡಿ, ಆಲ್ರೆಡಿ ಮುಗಿತಾ ಬಂತು, 1/2 ನಿಮಿಷ ಇದೆ. ನನ್ನ ಪ್ರಕಾರ ಬೆಂದಿದೆ ಅನಿಸುತ್ತೆ ಆಲ್ಮೋಸ್ಟ್ ಆಲ್. ಇವಾಗ ಟೈಮ್ ಮುಗಿತಾ ಬಂತು, 10 ನಿಮಿಷ ಕಂಪ್ಲೀಟ್ ಆಗ ಟೈಮ್ ಬಂತು, 30 ಸೆಕೆಂಡ್, 29, ಹೀಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ನೋಡಿ. ಅದು ಎಷ್ಟು ಬೇಗ ಬೇಯುತ್ತೆ ಓವನಲ್ಲಿ, ಹಾಗೂ ಒಲೆ ಮೇಲೆ ಎಷ್ಟು ಬೇಗ ಬೇಯುತ್ತೆ ಅನ್ನೋ ವ್ಯತ್ಯಾಸ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಬಹಳ ಬಿಸಿ ಇರುತ್ತೆ, ಹ್ಯಾಂಡ್ ಗ್ಲೌಸ್ ಇಲ್ಲದ ಬಟ್ಟೆ ಸಹಾಯದಿಂದ ನೀವು ಅದನ್ನು ಹೊರಗಡೆ ತೆಗೆದುಕೊಳ್ಳಿ. ನಾನು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ತಿದ್ದೆ, ತುಂಬ ಬಿಸಿ ಇರುತ್ತೆ, ಪ್ಲೇಟ್ ಸಹ ಬಹಳ ಬಿಸಿ ಇರುತ್ತೆ. ಈಗ ನೋಡಿ, ನೀವು ಆಲ್ರೆಡಿ ಬೇಯಿಸಿಟ್ಟಾಯ್ತೇನೆ ಇಟ್ಟಿದ್ದೀನಿ. ಈಗ ನೋಡ್ಬೋದು, ನೀವು ಹತ್ತಿರದಿಂದ ಫೋಕಸ್ ಮಾಡ್ತೀನಿ ನೋಡಿ, ಎಣ್ಣೆ ಅಂಶ ಮೇಲೆಲ್ಲ ಶೈನಿಂಗ್ ಕಾಣಿಸ್ತದೆ ನೋಡಿ. ತಿರುವ ಹಾಕ್ತೀನಿ ನೋಡಿ, ಫುಲ್ ಬೆಂದಿದೆ, ಎಷ್ಟು ಸಾಫ್ಟ್ ಆಗಿದೆ, ತುಂಬ ಬಿಸಿ ಇದೆ ನೋಡಿ. ಎಣ್ಣೆ ಸಹ ತಟ್ಟೆಲಿ ಬಿಟ್ಕೊಂಡು, ಈಗ ನೋಡಿ ಅದೇ ರೀತಿ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ, ಇನ್ನೊಂದು ಬದನೆಕಾಯಿನ ಹಾಗೆ ರೆಡಿ ಮಾಡಿಟ್ಟಿದ್ದೆ. ಈ ಮೆಷ್ ಪ್ಲೇಟ್ ಮೇಲೆ ಬೇಯಿಸ್ತಾ ಹೋಗ್ತಾ ಇದ್ದೀನಿ ನೋಡಿ. ಇದು ಅಷ್ಟೇ ಸಾಮಾನ್ಯ, ನಾನು 10-12 ನಿಮಿಷ ಬೇಯಿಸಿದ್ದೀನಿ ನೋಡಿ. ಇದಾದರೆ ನಾವು ಕೈಯಲ್ಲಿ ರೊಟೇಟ್ ಮಾಡ್ತಾ, ಕೈ ಯೂಸ್ ಮಾಡೋಕ್ಕಾಗಲ್ಲ, ತುಂಬ ಬಿಸಿ ಇದ್ದ ಕಾರಣ ನಾವು ಇಕ್ಕಳ ಈ ಥರ ಇಕ್ಕಳದಲ್ಲಿ ನಾವು ಟರ್ನ್ ಮಾಡ್ತಾ ಹೋಗಬೇಕು ನೋಡಿ. ಎಲ್ಲ ಭಾಗನೂ ಬೇಯಿಸೋ ಕಾರಣ ನಾವು ಪ್ರತಿ ಸಲನೂ ತಿರುಗ್ತಾನೆ ಹೋಗಬೇಕು. ಅದೇ ನಾವು ಓವನಲ್ಲಿ ಮಾಡಿದಾಗ ಏನು ಹೇಳಿ, 10 ನಿಮಿಷ ಟೈಮ್ ಫಿಕ್ಸ್ ಮಾಡಿದ್ಮೇಲೆ ಮಧ್ಯದಲ್ಲಿ ಒಂದ್ಸಲ ಡೋರ್ ಓಪನ್ ಮಾಡಿ ನೋಡಿದಷ್ಟೇ ಬಿಟ್ಟರೆ ಅದು ಎಷ್ಟು ನೀಟಾಗಿ ಒಂದೇ ಸಮನಾಗಿ ಇದಾಯಿತು. ಬಟ್ ಇದರಲ್ಲಾದರೆ ಒಲೆಯಲ್ಲಾದರೆ ಸ್ಟವ್ ಮೇಲೆ ಮಾಡ್ತಾನೇ ಇರಬೇಕು, ತಿರುಗಿಸ್ತಾನೆ ಇರಬೇಕು ನೋಡಿ. ಬೇಯ್ತಾ ಇದೆ, ಬೆಂದಾಗಿದೆ, 3/4 ಭಾಗ ಬೆಂದಿದೆ ಅನಿಸುತ್ತೆ ನೋಡಿ. ಆಗಲೇ ಒಳಗಡೆ ಇರೋ ಸ್ಕಿನ್, ಮೇಲ್ಗಡೆ ಸ್ಕಿನ್ ಪೀಲ್ ಆಗಿದೆ ಒಳಗಡೆ.
ನಾನು ಚಾಕು ಸಹಾಯದಿಂದ ಚುಚ್ಚಿ ನೋಡ್ತಾ ಇದ್ದೀನಿ, ಬೆಂದಿದೆ. ಅದೀಗ ಒಂದ್ಸಲ ಫುಲ್ ತಿರುಗ್ಬಿಟ್ಟು ನೋಡೋಣ. ಹಾಂ, ಮೇಲು ಅಷ್ಟೇ ಸ್ವಿಚ್ ಆಫ್ ಮಾಡ್ತೀನಿ ಫ್ಲೇಮ್ನ. ಈಗ ನಿಧಾನವಾಗಿ ಅದು ಇಕ್ಕಳ ಸಹಾಯದಿಂದ ಒಂದು ಪ್ಲೇಟಿಗೆ ತಗೊಳ್ಳೋಣ. ನೋಡಿ, ಮತ್ತೊಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಈಗ ನೀವು ಇಲ್ಲಿ ಎರಡರ ವ್ಯತ್ಯಾಸನ ನೋಡ್ಬೋದು. ಎರಡು ಸರಾಸರಿ ಓವನ್ನಲ್ಲಿ 9-10 ನಿಮಿಷ ತೊಗೊಂಡಿದೆ, ಅದೇ ನಾವು ಸ್ಟವ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ 10-12 ನಿಮಿಷ ತೊಗೊಂಡಿದೆ. ನೋಡಿ, ಇದ್ರ ವ್ಯತ್ಯಾಸ ಇವಾಗ ನಿಮಗೆ ಗೊತ್ತಾಗತ್ತೆ. ನನಗೇನು ಓವನಲ್ಲಿ ಬೇಯಿಸೋದು ಬಹಳ ಇಷ್ಟ ಆಯಿತು, ಟೈಮ್ ಸೇವ್ ಆಯಿತು, ಹಾಗೂ ನೀಟ್ನೆಸ್ ಇದೆ. ಅದಾದರೆ ಮೇಲೆ ಸೀಟಲ್ ಕಾಣುತ್ತೆ, ಸೀದಿರ ಸಿಪ್ಪೆ ಎಲ್ಲ ಮಿಕ್ಸ್ ಆಗುತ್ತೆ, ಬಟ್ ಇದರಲ್ಲಿ ಸಾಫ್ಟಾಗಿ ನೀಟಾಗಿರುತ್ತೆ. ನಿಮಗೆ ಈ ಎರಡು ವಿಧದಲ್ಲಿ ಯಾವುದು ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಹಾಗೂ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ.